ಯಾವುದೇ ಕಾರಣಕ್ಕೂ ಅನಿತಾ ಕುಮಾರಸ್ವಾಮಿ ಅವರು ಚುನಾವಣಾ ರಾಜಕಾರಣದಿಂದ ಈಗಾಗಲೇ ಡಿಸೆಂಬರ್ 17ನೇ ತಾರೀಕು ಪಂಚರತ್ನ ಬಂದಂಥ ಸಂದರ್ಭದಲ್ಲೇ ಹೇಳಿದ್ದಾರೆ. ಅವರು ಮಧುಗಿರಿನಲ್ಲಿ ಬಂದು ಅವತ್ತು ಅನಿರೀಕ್ಷಿತವಾಗಿ ವೀರಭದ್ರಯ್ಯನವರು ಇವತ್ತಿನ ಹಾಲಿ ಶಾಸಕರೇನಿದ್ದಾರೆ ಅಂದು ಅವರಿಗೆ VRS ಸಿಕ್ಕಿರಲಿಲ್ಲ. ಅವರು ಅಧಿಕಾರಿಗಳಾಗೇ ಉಳಿದಿದ್ರು, ಕಂಟಿನ್ಯೂಟಿ ಇತ್ತು ಅವ್ರದ್ದು ಸರ್ವೀಸು. VRS ಸಿಕ್ಕದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೊನೆಯಲ್ಲಿ ಯಾರೂ ಅಭ್ಯರ್ಥಿ ಇಲ್ವಲ್ಲ ಅಂತ ಅವತ್ತು ಅನಿತಾ ಕುಮಾರಸ್ವಾಮಿ ಅವ್ರನ್ನ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಅಲ್ಟಿಮೇಟ್ಲಿ ನಿಲ್ಲಿಸಿದ್ರು. ಗೆಲುವಾಯಿತು, ಕೆಲಸ ಮಾಡಿದ್ರು ಅಲ್ಲೂ. ತದನಂತರ ಇಲ್ಲಿ ರಾಮನಗರದಲ್ಲೂ 2018ರಲ್ಲಿ ಚನ್ನಪಟ್ಟಣನ ಉಳಿಸ್ಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಕೂಗೇನಿತ್ತು. ಉಳಿಬೇಕು ಚನ್ನಪಟ್ಟಣ ಕ್ಷೇತ್ರ ಅಂದರೆ ಕುಮಾರಣ್ಣನೇ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಭಾಳ ಜನಗಳ ಕಾರ್ಯಕರ್ತರ ಕೂಗ್ಗೆ ಗೌರವ ಕೊಟ್ಟು ಕುಮಾರಣ್ಣ ಬಂದು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ರು. ರಾಮನಗರದಲ್ಲೂ ಅರ್ಜಿ ಹಾಕಿದ್ರು, ಎರಡು ಕಡೆ ಗೆದ್ದರು. ತದನಂತರ ಪ್ರಶ್ನೆ ಉದ್ಭವ ಆಯಿತು, ಕಾರ್ಯಕರ್ತರು ಮುಖಂಡರುಗಳು ಇಲ್ಲೇ ಜೊತೆಲಿ ಇದ್ದಾರೆ ಕೇಳಿ, ಇವತ್ತೇನು ಕಾಂಗ್ರೆಸ್ನಲ್ಲಿ ಯಾರು ಮಾಜಿ ಶಾಸಕರು ಅವರ ಯಾವ ಹಿರಣ್ಣ ಸುರೇಶಿ ಅವ್ರನ್ನ ಯಾಕೆ ಕೇಳಿದ್ದೀರಿ ಪಾಪ, ಈಗ ಬಂದಿದ್ದಾರೆ ಅವರು. ಈಗ ನಾನು ಹೇಳೋದು, ಮಾಜಿ ಶಾಸಕರು ಇಲ್ಲಿ ಇವರೆಲ್ಲ ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸಿದ್ರು, ಕುಮಾರಣ್ಣನ ಹೆಸರಲ್ಲಿ ಓಟ್ ಹಾಕಿದ್ರು, ಓಟ್ ಹಾಕ್ಸ್ಕೊಂಡ್ರು. ಇವತ್ತು ಅವ್ರು ಎಲ್ಲಿದ್ದಾರೆ? ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ಬಲಗೈ ಬಂಟ್ರಂತೆ ನಮ್ಮ ವಿರುದ್ಧವಾಗಿ ದುಡಿತಾ ಇದ್ದಾರೆ. ಇದು ಪರಿಸ್ಥಿತಿ. ಹಿಂಗಿದ್ದಾಗ ನಿಮ್ಮ ಕುಟುಂಬದಿಂದನೇ ಯಾರಾದರೂ ಬಂದು ನಿಂತ್ಕೋಬೇಕು ಅಂದಾಗ ಅವತ್ತು ನನಗೂ ಭಾಳ ಜನ ಕೇಳಿದ್ರು. ನಾನು ಅವತ್ತು ಸಿನಿಮಾ ಮಾಡ್ತಾ ಇದ್ದೆ, ನಾನು ಹೇಳಿದೆ ಇಲ್ಲ ನೋಡಿ, ನಾವು ಒಂದು ಮನಸ್ಸು ಮಾಡ್ಕೊಂಡು ಬರಬೇಕಾಗ್ತದೆ, ಜನಸೇವೆ ಅಂದ ತಕ್ಷಣ ಇದು ಸಣ್ಣದಲ್ಲ ಇದು ಈ ವಿಚಾರ. ಇದಕ್ಕೆ ಭಾಳ ದೃಢವಾಗಿ ಮನಸ್ಸು ಮಾಡಿಕೊಂಡು ನಾವು ನಿರಂತರವಾಗಿ 24 ಗಂಟೆ ಸೇವೆ ಸಲ್ಲಿಸ್ತೀವಿ ಅಂತಕ್ಕಂಥ ಮನಸ್ಥಿತಿ ಇದ್ದರೆ ಮಾತ್ರ ರಾಜಕಾರಣಕ್ಕೆ ಬರಬೇಕು. ಹಂಗಾಗಿ ಇಲ್ಲ, ನನಗೆ ದಯವಿಟ್ಟು ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ನಾನೇ ಹಿಂದೆ ಸರಿದೆ ಅವತ್ತು. ಅವತ್ತು ಅನಿತಾ ಕುಮಾರಸ್ವಾಮಿ ಅವರು ಬಂದು ನಿಂತ್ಕೊಂಡ್ರು. ಅಲ್ಲಿಂದ ಈಚೆಗೆ ಅವರು ಅವಧಿನಲ್ಲಿ ಅವ್ರು ಏನು ಪಾಪ ಮಾಡಬೇಕು ಕೆಲಸ ಕಾರ್ಯಗಳೆಲ್ಲ ಸೇವೆ ಸಲ್ಲಿಸಿದ್ದಾರೆ. ಈಗ ನಿನ್ನೆಯಿಂದನೂ ನಾನು ನೋಡ್ತಾ ಇದ್ದೀನಿ, ಅನಿತಾ ಕುಮಾರಸ್ವಾಮಿ ಅವರ ಹೆಸರನ್ನ ದಯಮಾಡಿ ಹೇಳಿಬೇಡಿ. ಬೆಳಗ್ಗೆನೂ ಚರ್ಚೆ ಆಯಿತು ನಮ್ಮ ಮನೆಯಲ್ಲಿ. ಯಾವುದೇ ಕಾರಣಕ್ಕೂ ಅನಿತಾ ಕುಮಾರಸ್ವಾಮಿ ಅವರು ಚುನಾವಣೆ ರಾಜಕೀಯದಿಂದ ಹಿಂದೆ ಸರಿದು ಆಗೋಗಿದೆ, ಅವರು ಆಕಾಂಕ್ಷಿಗಳಲ್ಲ, ಇದರಲ್ಲಿ ಅವ್ರಿಗೆ ಆಸಕ್ತಿನೂ ಇಲ್ಲ. ಇವತ್ತು ಬಂದು ರಾಮನಗರದಲ್ಲಿ ಅವ್ರು ಏನು ಇವತ್ತು 4-5 ವರ್ಷದಿಂದ ಇವತ್ತು ಸೇವೆ ಸಲ್ಲಿಸಿದ್ದಾರೆ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಸಂಘಟನೆ ವಿಚಾರದಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾರೆ ಹೊರತುಪಡಿಸಿ. ಬಹಿರಂಗವಾಗೂ ನಾನು ಒಬ್ಬನೇ ಓಡಾಡ್ತಾ ಇರೋದು ರಾಮನಗರದಲ್ಲಿ. ಅನಿತಾ ಕುಮಾರಸ್ವಾಮಿ ಅವರು ನೀತಿ ಸಮಿತಿಗಿಂತ ಮುಂಚೆ ಜಾರಿ ಆಗೋದಕ್ಕಿಂತ ಮುಂಚೆ ಪೂಜೆ ಏನೇನಿತ್ತು ಪುನಸ್ಕಾರ ಎಲ್ಲ ಮಾಡಿ ವರ್ಕ್ಸ್ ಎಲ್ಲ ಪ್ರಾಸೆಸ್ ಮಾಡಿ ಹೊರಟರು. ಅವರೇನು ಆಚೆ ಕಡೆಯೂ ಬರ್ತಾ ಇಲ್ಲ, ಯಾಕೆ ಅವ್ರ ಹೆಸರು ಯಾಕೆ ತೆಗಿತೀರಿ? ಖಂಡಿತವಾಗ್ಲೂ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. ಪದೇ ಪದೇ ಈ ಥರ ದಯವಿಟ್ಟು ಹೇಳಿಬೇಡಿ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ.